ಖಂಡಿತ ಆರಾಮ್ ಅರವಿಂದ್ ಸ್ವಾಮಿ ಒಂದು ಟೈಟ್ಲಲ್ಲಿ ಏನೋ ಬಟ್ ಆರಾಮಾಗಿರ್ಬೋದು ಅಂತ ಒಂದಂತೂ ಭಾವನೆ ಶುರುವಾಗಿದೆ. ಬಟ್ ಆದರೆ ಈ ಸಾಂಗ್ ನೋಡಿದಾಗ ಅದ್ರ ಜಲಕ್ಕೆ ಬೇರೆ ಇದೆ. ಸೊ ಸಾಂಗ್ ಬಗ್ಗೆ ಹೇಳುವಂಥದ್ದಾದ್ರೆ, ಟೈಟಲ್ ಟ್ರ್ಯಾಕ್ ಬಗ್ಗೆ ಇವನು ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಇವನು ಆರಾಮಾಗಿದ್ದಾನೆ ಅನ್ಕೊತಾರೆ. ಇವಾಗ ನೀವು ಅನ್ಕೋಬೋದು ಅನೀಶ್ಗೆ ಏನಪ್ಪ ಆರಾಮಾಗಿದ್ದಾನೆ ಅಂತ, ಬಟ್ ಅನೀಶ್ಗೆ ಏನು ನಡೀತಿದ್ರೆ ಅನೀಶ್ ಮಾತ್ರ ಗೊತ್ತಿರುತ್ತೆ. ನನಗೇನು ಅನ್ಸುತ್ತೆ, ನಿಮ್ಗೇನು ಬಿಡಿ ಆರಾಮಾಗಿದ್ದೀರಾ ಅನ್ನೋದು ನನ್ನ ಫೀಲಿಂಗಲ್ಲಿರುತ್ತೆ, ಬಟ್ ನಿಮ್ಮ ಕಷ್ಟ ನಿಮಗೆ ಗೊತ್ತು. ಬಟ್ ಇವನ ಪಾತ್ರದ ಕಷ್ಟ ಏನಂದರೆ, ಇವನು ಆರಾಮಾಗಿದ್ದೇನೆ ಅಂತ ಯಾರಿಗೆ ಹೇಳಿದ್ರು ನಂಬೋದಿಲ್ಲ. ಇವನು ಎಷ್ಟು ಬಾಯಿ ಬಡ್ಕೊಂಡ್ರು ನಿನ್ಗು ನೀನು ಸುಮ್ಮನೆ ಇದ್ಬಿಡು, ನೀನು ಆರಾಮಾಗಿಲ್ಲ ಅಂತ ಮಾತ್ರ ಹೇಳ್ಬೇಡ, ನಿನ್ನ ಹತ್ರ ದುಡ್ಡಿಲ್ಲ ಅಂತ ಮಾತ್ರ ಹೇಳ್ಬೇಡ. ಸೊ ಈ ಗೊಂದಲ ಇವನು ಕ್ಯಾರೆಕ್ಟರ್ ಸಿಗಾಕೊಂಡೆ ಅಂದರೆ ಅವನ್ನೆಲ್ಲರೂ ಜಿ ನೋಡೋಕ್ಕೆ ಲುಕ್ ಕೊಟ್ಟಿರೋ ಲಕ್ಕು ತುಂಬ ಚೆನ್ನಾಗಿ ಉಟ್ಬಿಟ್ಟಿದ್ದೀನಿ, ಬಟ್ ಯಾರೂ ನಂಬ್ತಿಲ್ಲ ಗುರು ನನ್ನ ಅನ್ನೋ ಥರ ಒಂದು ಇರುವಂಥ ಒಂದು ಪಾತ್ರ ಇದು. ಸರ್, ಈ ಥರದ ಘಟನೆ ರಿಯಲ್ ಲೈಫಲ್ಲಿ ಆಗಿದಾವ? ಯಾರು ನಂಬ್ತಾ ಇಲ್ಲ ಗುರು ನನ್ನ ಅನ್ನೋಂಥದ್ದು ಅನೀಶ್ ಯಾವಾಗಿದೆ ಅಂತ? ಪ್ರತಿ ದಿನವೂ ಆಗುತ್ತದು. ಪ್ರತಿ ನಿಮಗೆ ಅಷ್ಟು ಸಿನಿಮಾಗಳು ಮಾಡಿದ್ದೀವಿ, ಏ ಇವ್ರಿಗೇನು ಬಿಡೋದು, ನಾನು ಸುಮ್ಮನೆ ನಕ್ಕೊಂಡು ಹೋಗ್ತಾ ಇರ್ತೀನಿ ನಾನು ಇದೆ. ಸೊ ನಾನು ಅಭಿಗೆ ಹೇಳ್ತಾ ಇರ್ತೀನಿ, ಏನು ನನ್ನ ನೋಡೇ ಬರೆದ್ಬಿಟ್ಟೇನೋ ಇದು ಕ್ಯಾರೆಕ್ಟ್ರು ಅಂತಲೇ ನಾನು ರೇಗಿಸ್ತಾ ಇರ್ತೀನಿ. ಅದು ಸಹಜ, ಪ್ರತಿ ಲೈಫಲ್ಲೂ ಆಗುವಂಥ ಒಂದು ಸಹಜ ಘಟನೆ. ಅದು ತುಂಬ ಜನಕ್ಕೆ ಅದು ರಿಲೇಟ್ ಆಗುತ್ತೆ, ಅದನ್ನು ಎಂಜಾಯ್ ಮಾಡ್ತಾರೆ ಅನ್ನೋ ಒಂದು ಇದಿದೆ. ಅಂದರೆ ನಿಮ್ಮ ನನ್ನ ಹತ್ರ ಇಲ್ಲ ಅಂತ ಯಾ ಡೈರೆಕ್ಟಾಗಿ ಹೇಳೋರು ತುಂಬ ಕಡಿಮೆ. 1 ರೂಪಾಯಿ ಇದ್ರೆ 100 ರೂಪಾಯಿ ಇದೆ ಅಂತ ಬಿಲ್ಡಪ್ ಕೊಡೋ ಜಾಗದಲ್ಲಿ ನನ್ನ ಹತ್ರ ಇರು 1 ರೂಪಾಯಿ ಇದೆ ಗುರು ಪ್ಲೀಸ್ ಅಂದ್ರೂ ಯಾರು ನಮ್ಮ ಏ ಸುಮ್ಮನೆ ನೀನಾದರೂ ಬರೀ 1 ರೂಪಾಯಿ ಇರುತ್ತಾ, ನೀನು ಇಟ್ಟಿರ್ತೀಯ ಗುರು ಅನ್ನೋ ಥರ ಇದು ಮಾಡ್ತಾರೆ ಇದರಲ್ಲಿ. ಈ ಜರ್ನಿನ ಮಾತಾಡುವಂಥ ಸಂದರ್ಭ ಆದರೆ, ಸೊ ಪ್ರತಿ ಬರ್ಡೇ ಬಂದಾಗ ಮಾತಾಡ್ತಾ ಇರ್ತೀವಿ ಅನೀಶ್ ಅವ್ರಿಗೆ, ಅಂದರೆ ಒಂದಿಷ್ಟು ಪಾತ್ರಗಳ ಕೈ ಹಿಡಿಬೇಕಾಗಿತ್ತು, ಈ ಪಾತ್ರಗಳನ್ನು ನಾನು ಮಾಡಬೇಕಾಗಿತ್ತು, ಸೊ ಅದು ನನ್ನ ಕೈ ತಪ್ಪೋಯಿತು, ಇಂಥದ್ದೆಲ್ಲ ಘಟನಾವಳಿಗಳನ್ನು ಯಾವತ್ತು ಕೂತು ಮಾತಾಡೋ ಸಂದರ್ಭಕ್ಕೆ ಯಾವ್ಯಾವ ಸಿನಿಮಾಗಳು ಆ ಥರದ್ದು ಆಗಿದೆಯಾ ನಿಮ್ಮ ಪಾಲಾಗಬೇಕಾಗಿರೋದು ಅಂತ? ಆ ಥರ ಬಿಗ್ನಿಂಗಲ್ಲಿ ಆಗಿದೆ. ಐ ಡೋಂಟ್ ವಾಂಟ್ ಟೇಕ್ ದಟ್ ನೇಮ್ಸ್, ಮತ್ತು ಅದು ಎಲ್ಲೆಲ್ಲೋ ಡಿಗ್ ಆಗುತ್ತೆ. ಮತ್ತೆ ಕೈ ತಪ್ಪಿದೆ ಬಿಕಾಸ್ ನನ್ನ ಡೇಟ್ಸ್, ಇದರಿಂದ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗಬೇಕಿತ್ತು, ಇನ್ನೊಂದು ದೊಡ್ಡ ಸಿನಿಮಾ, ದೊಡ್ಡ ಹಿಟ್ ಆಗಿತ್ತು ಅದು. ಅದು ನಾನು ಹೇಳಿದೆ, ನನ್ನ ಫಸ್ಟ್ ಸಿನಿಮಾನೇ ನಾನು ಥಿಯೇಟ್ರಲ್ಲಿ ನೋಡಿಲ್ಲ ಅಂದರೆ ಅದು ಫಸ್ಟ್ ದಿನ ಅವತ್ತಿನ ಶೂಟಿಂಗ್ ಹೋಗಬೇಕಿತ್ತು. ಸೊ ನಾನು ಐ ಸೆಡ್ ನೋ, ದಟ್ ಬಿಕಮ್ ಅ ಬಿಗ್ ಹಿಟ್. ಸೊ ಆ ಥರ ಕಾರಣಾಂತರಗಳಿಂದ ಆಯಿತು ಹೊರತು ಮಾಡಬಾರ್ದು ಅಂತೇನಿರಲಿಲ್ಲ. ಅವತ್ತು ಆ ದಿನದಿಂದ ಇಲ್ಲ, ಆ 3 ಡೇಸ್ ಆದಮೇಲೆ ಬರ್ತೀನಿ ನಾನು, ಬಿಕಾಸ್ ನಾನು ಈ ಸಿನಿಮಾನ ಪ್ರಮೋಟ್ ಮಾಡಬೇಕಿತ್ತು. ಆ ಥರ ಒಂದು 2-3 ಮಿಸ್ ಆಗಿದೆ, ಬಟ್ ನಥಿಂಗ್. ಅದು ಏನೋ ಸುಮ್ಮನೆ ಅದು ಇವತ್ತು ಹೇಳ್ಕೊಳೋದಕ್ಕೆ ಇಲ್ಲ, ಈ ಇಂಟರ್ವ್ಯೂ ಮುಖಾಂತರ ಹೇಳ್ಕೊಳೋದಕ್ಕೆ ಅಷ್ಟೇ ಬಿಟ್ಟರೆ ಅದು ಅವ್ರಿಗೆ ಬರೆದಿರೋ ಫುಡ್ ಅದು, ಅವ್ರ ಇದಕ್ಕೆ ಬರ್ದಿತ್ತು ಅದು ಅಷ್ಟೇ. ಸುಮ್ಮನೆ ನನಗೆ ಇವತ್ತು ಅದನ್ನು ನಾನು ಹೇಳ್ಕೊಬೋದು ಅನ್ನೋದಕ್ಕೆ ಅಷ್ಟೇ ನನಗೆ ಬಂದಿದೆ ಹೊರತು ಅದು ಅವ್ರ ಊಟ, ಅದು ಅವ್ರಿಗೆ ಸಲ್ಲಿದ್ದು, ಅದು ಅವ್ರಿಗೆ ಸಿಗಬೇಕಾದಂಥ ಒಂದು ಸಕ್ಸಸ್. ಸಾಂಗ್ ನೋಡ್ತಾ ಇದ್ವಿ ಸಹಜವಾಗಿ, ಅದರಲ್ಲಿ ಬೇರೆ ಬೇರೆ ಜಾನರಲ್ಲಿ ಬೇರೆ ಬೇರೆ ಅಂದರೆ ಪಾತ್ರದಲ್ಲಿ ನೀವು ಪ್ರೆಸೆಂಟ್ ಮಾಡಿರುವಂಥದ್ದು, ಈ ಬಟ್ಟೆ ಎಲ್ಲ ಬಿಚ್ಚಿಕೊಂಡೆಲ್ಲ ನಿಂತಿದ್ದೀರಾ, ಸೊ ಒಂದು ಪಾತ್ರಕ್ಕೆ ಡೆಡಿಕೇಟ್ ಆಗಬೇಕಾದ್ರೆ ಏನೆಲ್ಲ ಇರುತ್ತೆ ಚಾಲೆಂಜಸ್ಸು, ಸೊ ಅದು ಏನು ಸನ್ನಿವೇಶ, ಹೇಗೆ ಕ್ಯಾರಿ ಆಗುತ್ತೆ ಸಿನಿಮಾ, ಕನೆಕ್ಟ್ ಆಗುತ್ತೆ ಅನ್ನೋಂಥದ್ದು? ಅಂದರೆ ಈ ಆರಾಮ್ ಅರವಿಂದ್ ಸ್ವಾಮಿ ಅಂದರೆ ಇದರಲ್ಲಿ ಒಂದು ಇವನ್ನ ಅನ್ನು ಇವನು ಒಪ್ಪಿಸೋ ಪ್ರಯತ್ನನೇ ಇಡೀ ಸಿನಿಮಾ. ನಾನು ಆರಾಮಾಗಿಲ್ಲ ಗುರು ಅನ್ನೋದೇ ಉತ್ತೀರ ಒಪ್ಪಿಸ್ತಾ ಇರ್ತಾನೆ. ಆ್ಯಸ್ ಎ ಟುವರ್ಡ್ಸ್ ದ ಕ್ಲೈಮ್ಯಾಕ್ಸು ಎಲ್ಲ ಬಿಚ್ಚಿ ನಿಂತ್ಕೊಂಬಿಡ್ತಾನೆ, ಹೇಳ್ರೋ ಈಗ ನಾನು ಆರಾಮಾಗಿದ್ದೀನಿ ಏನರ, ಯಾಕ್ರೂ ಇಷ್ಟು ಹಿಂಸೆ ಕೊಡ್ತೀರಾ ಅನ್ನೋಂಥದ್ದು. ಆ ಸೀನ್ ತುಂಬ ಮಜವಾಗಿದೆ, ಅಂದರೆ ಸಿನಿಮಾ ಪಾತ್ರಕ್ಕೋಸ್ಕರ ಅಷ್ಟೇ. ನಾನು ಅದು ಇದು ಆ್ಯಕ್ಚುಲಿ ಆ ಇನಿಷಿಯೇಟಿವ್ ನಾನೇ ಫೋರ್ಸ್ ಮಾಡಿ ಇಟ್ಟಿಸಿದೆ ಅಭಿಗೆ. ಅಭಿ ಬೇಡ 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 ಅಂತಿದ್ದ, ಏಯ್ ಮಾಡ್ಗುರು ಸಿನಿಮಾಗೆ ಇಂಪಾರ್ಟೆಂಟು, ಅಂದರೆ ಪಾತ್ರ ಇದು ಅನೀಶ್ ಅಲ್ಲ ಅದು, ಅದು ಪಾತ್ರ ಅರವಿಂದ್ ಸ್ವಾಮಿ ಅನ್ನೊಂದು ಪಾತ್ರ ಇದು. ಅಂದರೆ ಅವನು ನಿಟ್ಬಿಟ್ಟು ನೋಡ್ಗುರು ಆರಾಮಾಗಿದ್ದೀನಿ ಅಂತ ಅವ್ನು ಕೇಳೋಣ. ಈ ಚಡ್ಡಿ ತೂತಾಗಿರೋ ನೋಡಿದ್ರೆ ಇಲ್ಲ ಗುರು ನೀನು ಆರಾಮಾಗಿ, ಎಲ್ಲರಿಗೂ ಹೋಗಿ ಹೇಳೋ ನಾನು ಆರಾಮಾಗಿಲ್ಲ ಅಂತ. ಅಂದರೆ ಈ ಅಂದರೆ ಅವನು ಅಷ್ಟು ಆ ಕಷ್ಟ ಹೇಳ್ಕೊಳೋದು ಅವನು ಏನು ಮಾಡೋಕ್ಕಲ್ಲ, ಅಸಹಾಯಕತೆ ಇರುತ್ತೆ. ಸೊ ಇದೆಲ್ಲ ಒಂದು ಮಜಾ ಕೊಡುವಂಥದ್ದು ಅಷ್ಟೇ.